ಇವರು ಎಲ್ಲಿಂದ ಬಂದಿದ್ರಾ ಎಷ್ಟೊತ್ತಿಂದ ಕಾಯ್ತಿದ್ದೀರಾ? ಹೊಸಪೇಟೆ ಸರ್, ವಿಜಯನಗರ ಜಿಲ್ಲೆ ಹೊಸಪೇಟೆಯಿಂದ ಬರ್ತಾ ಇದ್ದೀವಿ ಸರ್. ಪ್ರತಿ ಒಂದು ಫಿಲ್ಮು 11 ಫಿಲ್ಮ್ ಬಂತಂದ್ರೆ ನೈಟ್ 12 ಗಂಟೆ ಫಸ್ಟ್ ಶೋ, ಫಸ್ಟ್ ಡೇ ಫಸ್ಟ್ ಶೋ. ನನಗೆ ತಿಳಿದ ಮಟ್ಟಿಗೆ ನಾನು ವಯಸ್ಸು ಸಣ್ಣ ಚಿಕ್ಕ ವಯಸ್ಸಿನಿಂದಲೇ ಅವನ ಫ್ಯಾನು. ಅವನ ಫಿಲಿಂ ಬಂತು ಅಂತಂದ್ರೆ 12 ಗಂಟೆ ಫಸ್ಟ್ ಶೋ. ಆ ಫಿಲಿಂ ಇವಾಗ ಭಾರಿ ಮಿಸ್ ಮಾಡ್ಕೊಂತಿದ್ವಿ. ಇವೊಂದು ಫಸ್ಟ್ ಶೋ ಯಾರ್ದು ಹೋಗ್ಬೇಕಪ್ಪ ಅಂತೇಳಿ ಭಾರಿ ಮಿಸ್ ಮಾಡ್ಕೊಂತಿದ್ವಿ. ಅದ್ರ ಬೇರೆ ಅಣ್ಣ ಹೋಗಿ ಖುಷಿ ದುಃಖಕ್ಕೆ ಫುಲ್ ದುಃಖ ಆಗುತ್ತ ಇದೆ. ಆದ್ರೆ ನಮ್ ಫ್ರೆಂಡ್ಸ್ ಎಲ್ಲ ನಿನ್ನೆ ನಂಬಕ್ಕೆ ಆಗ್ತಾ ಇಲ್ಲ ಶಾಕ್ ನ್ಯೂಸ್ ಕೇಳಿ. ಅದ್ ನಗುವಿನ ಒಡೆ ಇದ್ದಂಗ ಅವರು, ಅವರು ಚಿನ್ನದ ರತ್ನ ಅವರೆಲ್ಲ, ಅವ್ರು ಮರೆಯಕ್ ಆಗ್ಲ ಇದು ಸರ್ ವ್ಯಕ್ತಿ ಸರ್. ಬಹಳ 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 ದುಃಖ ಆಗ್ತಾ ಇದೆ ಸರ್. ನಾವು ಹೊಸಪೇಟೆಲಿಂದ ಫಸ್ಟ್ ಶೋ ಹೊಸಪೇಟೆ ಕನ್ನಡ ಇಂಡಸ್ಟ್ರಿ ಫಸ್ಟ್ ಹೆಂಗಿರೋ ಅವರೇ ಇಲ್ಲ, ಬಹಳ ಮನಸ್ಸಿಗೆ ದುಃಖ ಆಗ್ತಾ ಇದೆ. ನಮ್ಗೆ ಉದ್ದು ಇಲ್ದಂಗ ಆಗೈತೆ, ನಮ್ಗೆ ಮರೆಯತಾ ಮರೆಯಂಗ ಆಗ್ತಾ ಇಲ್ಲ. ಬಹಳ ಮನಸ್ಸಿಗೆ ನೋವಾಗಿದೆ. ರಾತ್ರಿ ಎಲ್ಲ ಉಪವಾಸದಿಂದ ಕಾಯ್ತಾ ಇದೀವಿ ಅಪ್ಪವರ ನೋಡ್ಬೇಕಂತೇಳಿ. ಮತ್ತೆ ಹುಟ್ಟಿ ಬಾ ಅಪ್ಪವರ ಅಂತ ದೇವರಲ್ಲಿ ಕಳಂಗ ಕೇಳುತ್ತಾ ಶಾಕ್ ಆಯ್ತದೆ. ಅಪ್ಪು ಅಂದ್ರೆ ಮೊದಲಿಂದ ಸೊಂಡನಿಂದ ಅವ್ರು ನೋಡ್ಕೊಂತಾನೆ ಬಂದಿರೋ. ಅವ್ರು ಕನ್ನಡ ಇಂಡಸ್ಟ್ರಿಗೆ ಬೆಳಿಬೇಕಂದ್ರೆ ಅವರೇ ಈಗ ಕಷ್ಟ ಇಲ್ಲ ಅನ್ಬಿಟ್ಟು ನಮ್ಗೆ ಹೆಂಗಾಗುತ್ತಂದ್ರೆ ಊಟ ಹೋಗ್ತಾ ಇಲ್ಲ. ನಾವು ಡ್ಯೂಟಿ ಜೆ ಎಸ್ ಡಬ್ ಜಿಂದಲ್ಲಿ ಕೆಲಸ ಮಾಡ್ತೀವಿ, ಹಂಗೆ ಬಿಟ್ಟು ಇಮ್ಮಿಡಿಯೇಟ್ಲಿ ಹಂಗೆ ಕೆಲಸನೇ ಬಿಟ್ಟು ಹಂಗೆ ಓಡಿ ಬಂದಿದ್ದೀವಿ. ಅಪ್ಪವ್ರು ನೋಡ್ಲೇಬೇಕು ಎಷ್ಟಾರ ಅಂತ ರಾತ್ರಿಂದ ಕಾಯ್ತಾ ಇದ್ವಿ. ಇದೊಂದು ಕನಸು ಅಂತ ಅನ್ನಿಸ್ಬಿಟ್ರೆ ಸಾಕು ಅಂತ ನಾವು ಪ್ರತಿಯೊಬ್ಬ ಅಭಿಮಾನಿಗಳು ನಾವು ನೋಡಿರೋದೆಲ್ಲ ಇವಾಗ್ಲೂ ಕನಸಾಗ್ಲಿಯಪ್ಪ ಅಂತ ಕನಸು ಅಂತ ಅನ್ಸ್ಬಿಟ್ರೆ ಸಾಕು ಸರ್. ನಾವಂತೂ ಅಪ್ಪು ಬಾಸ್ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡಿದೀವಿ ಸರ್. ಕರ್ನಾಟಕದ ಯುವರತ್ನನೇ ಇಲ್ಲ. ಅಪ್ಪು ಅಂದ್ರೆ ನಮ್ಗೆ ತುಂಬಾ ಪ್ರಾಣ ಸರ್. ಅಪ್ಪು ಸರ್ ಅಂದ್ರೆ ತುಂಬಾ ಪ್ರಾಣ ಸರ್. ದಿಸ್ ಇಸ್ ನಾಟ್ ಡೈಜೆಸ್ಟಬಲ್ ಫಾರ್ ಎಂಟೈರ್ ಕರ್ನಾಟಕ ಪೀಪಲ್. ವಿ ಆರ್ ರಿಕ್ವೆಸ್ಟಿಂಗ್, ವಿ ಆರ್ ಪುನೀತ್ ರಾಜ್ಕುಮಾರ್ ಸರ್ ಫ್ಯಾನ್ಸ್, ವಿ ಆರ್ ರಿಕ್ವೆಸ್ಟಿಂಗ್ ಟು ಕರ್ನಾಟಕ ಗವರ್ಮೆಂಟ್ ಟು ಅನೌನ್ಸ್ ಆಸ್ ಎ ಅಕ್ಟೋಬರ್ 29th ಆಸ್ ಎ ಪುನೀತ್ ಕುಮಾರ್ ಡೇ ಅಂಡ್ ಯೂತ್ ಫಿಟ್ನೆಸ್ ಡೇ. ಸೊ ದಿಸ್ ಇಸ್ ಅವರ್ ರಿಕ್ವೆಸ್ಟ್ ಟು ಅವರ್ ಸಿ ಎಂ ಕರ್ನಾಟಕ ಸ್ಟೇಟ್. ಸೊ ದಿಸ್ ಇಸ್ ನಾಟ್ ಡೈಜೆಸ್ಟಬಲ್, ದಿಸ್ ಇಸ್ ಬ್ಲ್ಯಾಕ್ ಡೇ. ಥ್ಯಾಂಕ್ ಯು ಸರ್. ನೀವೇ ಹೇಳ್ತೀರಾ ಸರ್? ನಾವು ಹುಟ್ಟದಾಲಿಂದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ. ನನ್ನ ಮಗ ಬಂದು ಸಂತೋಷ್ ಅಂತ, ಪುನೀತ್ ರಾಜ್ಕುಮಾರ್ ಅಭಿಮಾನಿ. ನಾವು ರಾತ್ರಿಯಿಂದ ನಾವು ಊಟನೇ ಮಾಡಿಲ್ಲ ದಯವಿಟ್ಟು. ಮತ್ತೆ ದೇವರಲ್ಲಿ ಕೇಳ್ಕೊಂತೀನಿ ಒಂದೇ ಮಾತು, ಮತ್ತೆ ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ಹುಟ್ಟು ಬರಲಿ. ನಮ್ಗೆ ಅನ್ಯಾಯ ಆಗಿರೋದಲ್ಲ. ಈಗ ನಾ ಈ ರಾತ್ರಿ ಹುಟ್ಟಿರೋ ಮಕ್ಕಳಿಂದ ತುಂಬಾನೇ ಅನ್ಯಾಯ ಆಗಿದೆ ಅವ್ರ ಜನರೇಷನ್ಗೆ. ಕರ್ನಾಟಕ ಪೂರ್ತಿ ತುಂಬಾ ಜನ ಕಣ್ಣೀರ್ ಆಗಿದೆ, ಖಂಡಿತವಾಗ್ಲೂ ಕಣ್ಣೀರ್ ಆಗಿದೆ. ದೇವರು ನಮ್ಗೆ ಅನ್ಯಾಯ ಮಾಡಿರೋದಲ್ಲ, ಈಗ ಹುಟ್ಟೋ ಮಕ್ಕಳಿಗೂ ಅನ್ಯಾಯ ಮಾಡಿದ್ದಾರೆ. ದೇವ್ರನ್ನ ಕೇಳ್ಕೊಂತೀನಿ, ಮತ್ತೆ ಪುನೀತ್ ರಾಜ್ಕುಮಾರ್ನ ಕಳ್ಸಿಕೊಡಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್. ಹೇಳ್ತೀರಾ ಸರ್ ನೀವು ಸರ್? ಅವ್ರಿಗೆ ದೇವರು ಒಂದು ಚಾನ್ಸ್ ಕೊಟ್ಟಿದ್ರೆ ರಜನಿಕಾಂತ್ ಮೀರಿಸೋ ಲೆವೆಲ್ಗೆ ಅವ್ರು ಬೆಳೀತಿದ್ರು. ಅವ್ರ ಲಾಸ್ ಇಡೀ ಕರ್ನಾಟಕಕ್ಕೆ ಅಂತಲ್ಲ, ನಮ್ಮ ಸೌತ್ ಇಂಡಿಯಾಗೆ ದೊಡ್ಡ ಲಾಸ್ ಇದು ಅಂತ ಮೇರು ನಟ ಮತ್ತೆ ಇಲ್ಲ ಅಂತ ನಮಗೆ ಅದನ್ನ ಹೇಳ್ಕೊಳಕ್ ನಂಬಕ್ಕೆ ಆಗ್ತಿಲ್ಲ. ಸಾಕಷ್ಟು ಅಭಿಮಾನಿಗಳು ತನ್ನ ನಟನನ್ನ ಕಳ್ಕೊಂಡು ಕಣ್ಣೀರನ್ನ ಕೂಡ ಆಗ್ತಾ ಇದಾರೆ. ಕೇವಲ ಅಭಿಮಾನಿಗಳು ಮಾತ್ರ ಅಲ್ಲ, ಇಡೀ ರಾಜ್ಯದ ಉದ್ಯೋಗಲಕ್ಕೂ ಸಾಕಷ್ಟು ಅಭಿಮಾನಿಗಳು ನೆನ್ನೆಯಿಂದ ಕಣ್ಣೀರನ್ನ ಕೂಡ ಆಗ್ತಾ ಇದಾರೆ. ನಟನನ್ನ ನೋಡಬೇಕು ಅನ್ನೋ ಕಾರಣಕ್ಕಾಗಿ, ಅವರ ಪಾರ್ಥಿವ ಶರೀರವನ್ನ ನೋಡಬೇಕು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಅಭಿಮಾನಿಗಳು ಕೂಡ ಬಂದಿದ್ದಾರೆ. ಸರ್ ಏನ್ ಹೇಳ್ತೀರಾ? ಒಬ್ಬ ಬಿಗ್ ಸ್ಟಾರ್ ಅನ್ನ ಇವತ್ತು ಇಡೀ ಕರ್ನಾಟಕ ಕಳ್ಕೊಂಡು ನಟ ಮುನ್ಸಿಗಲ್ ಪಿಕ್ಚರ್ ಕೊಡೋಕೆ ಯಾರ ಕೈಲಿ ಆಗಲ್ಲ. ಬಟ್ ಈ ಪಿಕ್ಚರ್ ಫ್ಯಾಮಿಲಿ ಪಿಕ್ಚರ್ ತೆಗೆದು ಮುಂದೆ ಕುಂತು ನೋಡಕ ಎಲ್ಲಾರ ಕುತ್ಕೊಂಡು ನೋಡೋಂತ ಫಿಲಮ್ ಇದ್ ಮಾಡ್ತಾ ಇದ್ರು ಸರ್. ಎಲ್ಲರೂ ಕುತ್ಕೊಂಡು ನೋಡೋಂತ ಫಿಲ್ಮ್ ಅಂತ ನೋಡೋಂತ ಖುಷಿ ಟೈಮಲ್ಲಿ ಅಂತ ದುಃಖ ವಿಚಾರ ತುಂಬಾ ಕಷ್ಟ ಆಗುತ್ತೆ ಸರ್. ಇಲ್ಲ ಅಂತ ನೆನ್ಸ್ಕೊಂಡ್ರೆ ಒಂಥರ ಮನಸ್ಸು. ಸರ್ ನಾವು ರಾಯಚೂರಿಂದ ಬಂದಿದ್ದೀವಿ ಸರ್, ನಿನ್ನೆ ರಾತ್ರಿಯಿಂದನೇ ಹೊರಟಿದ್ದೀವಿ ಸರ್. ಅಪ್ಪು ಸರ್ ಈ ದಿನ ನೋಡೋಕೆ ಬಹಳ ನಮಗೆ ಬೇಸರ ಆಗ್ತಿದೆ. ಅಪ್ಪು ಬಾಸ್ ಮತ್ತೆ ಹುಟ್ಟಿ ಬರಬೇಕೆಂದು ಆ ದೇವರಲ್ಲಿ ನಾವು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಸರ್. ಮನೆ ಮಗ ಹೋದಂಗೆ ನೋವಾಗ್ತಿದೆ ಸರ್. ಇಂಥ ಮಗನ ಕಳ್ಕೊಂಡು ನನಗೂ ಅವ್ರು 3 ವರ್ಷ ಡಿಫ್ರೆನ್ಸ್ ಅಷ್ಟೇ. ನಂಗೆ 49 46 ಅವ್ರ ಮನೆಯವ್ರಿಗೆ ಎಷ್ಟು ಶಾಂತಿ ಕೊಡ್ಬೇಕು ಆ ದೇವ್ರ ಚಾಮುಂಡೇಶ್ವರಿ ಕೇಳ್ಕೊಳ್ಳೋದಷ್ಟೇ. ಇಂಥ ಮಗ ಹೋದ ಅಂತ ತಡ್ಕೊಳಕಾಗ್ತಾ ಇಲ್ಲ. ರಾತ್ರಿ ಬರೋಣ ಅನ್ಕೊಂಡು ಜನ ನೋಡ್ಬಿಟ್ರೆ ಬಂದು ರಾತ್ರಿ ನಿದ್ದೆ ಮಾಡಿಲ್ಲ. ಯಾವಾಗ ಬಂದು ನೋಡ್ತೀನ ಮನುಷ್ಯನ ದೇವಂತದ ಮನುಷ್ಯ ಕಳ್ಕೊಳಕಾಗ ಸರ್.
ಮನೆ ಮನೆ ಮಗಕ್ಕಿಂತ ಹೆಚ್ಚು. ಹೊಸಬ್ರ ಶೂಟಿಂಗ್ ಬಂದಿದ್ರು, ಫೋಟೋ ಎಲ್ಲ ಇಟ್ಕೊಂಡಿದೀವಿ, ಜೊತೆ ಇದೀವಿ, ಊಟ ಎಲ್ಲ ಮಾಡಿದೀವಿ ಅವ್ರ ಜೊತೆ. ಚಿಕ್ಕ ಹುಡುಗಿಯಿಂದ ರಾಜ್ಕುಮಾರ್ ಅಭಿಮಾನಿ ನಾನು. ಬಟ್ ಯಾರು ನಿರೀಕ್ಷೆ ಮಾಡಿರಲ್ಲ ನಿಜಕ್ಕೂ. ನಾನು ನಿಜವಾಗ ದೇಶಕ್ಕೆ ಹೋಗಿ ಬಂದೆ, ನ್ಯೂಸ್ ಹಾಕಿ ನ್ಯೂಸ್ ಹಾಕಿ ಬಂದು ನೋಡಿದ್ರೆ ಗೊತ್ತಾಯ್ತು. ಸಾರ್ವಭೌಮನೇ ಸಾಟಿ, ಹಾಗೆ ಪುನೀತ್ಗೆ ಪುನೀತ್ನೇ ಸಾಟಿ. ಯುವರತ್ನ ಇವತ್ತು ಇಡೀ ನಾಡು ಇವತ್ತು ದುಃಖದಿಂದ ಮಿಡಿದಿದೆ. ಹಾಗಾಗಿ ನಾವು ವಿ ಲಾಸ್ ದ ಜಮ್ ಆಫ್ ದಿ ಪರ್ಸನ್ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಇವತ್ತು ದೊಡ್ಡ ಸ್ಟಾರ್ ಅನ್ನು ಇವತ್ತು ಕಳ್ಕೊಂಡ್ಬಿಟ್ಟಿದ್ರಿ ಸರ್. ತುಂಬಲಾರದ ನಷ್ಟ ಸರ್, ಇಂಡಸ್ಟ್ರಿಗೆಲ್ಲ, ಇಡೀ ಕುಟುಂಬಗಳಿಗೆ ತುಂಬಲಾರದ ನಷ್ಟ. ವಿ ರಿಯಲಿ ಮಿಸ್ ಯು ಸರ್. ಅಪ್ಪು ಸರ್, ನಿಮ್ ತರ ಇನ್ಯಾರು ಬರಲ್ಲ. ನೀವು ನಿಮಗ್ ನೀವೇ ಸಾಟಿ ಸರ್, ಇನ್ಯಾರು ಇರಕ್ ಸಾಧ್ಯ ಇಲ್ಲ. ದೇವರು ಕ್ರೂ ಅಂತಾನೆ ಕದ ಹೇಳ್ತೀವಿ ಸರ್. ಈಗ ಇಂಥ ಒಂದು ಘಟನೆ ಆಗಬಾರ್ದಾಗಿತ್ತು, ಆಗಿದೆ. ನಾವೊಂದು ಫ್ಯಾಮಿಲಿಗಳು ಕರ್ಕೊಂಡು ಸಿನಿಮಾ ಹೋಗ್ತಾ ಇದ್ದೋ, ಇನ್ನು ಆ ಥರ ಸಿನಿಮಾ ಹೋಗ್ತೀವಿ ಅನ್ನೋದೇ ಒಂದು ಕನಸು ಆಗ್ಬಿಟ್ಟಿದೆ. ಇನ್ನು ಥಿಯೇಟ್ರ್ಗೆ ಹೋಗ್ತೀವಿ ಅನ್ನೋದೇ ಒಂದು ಇದಾಗ್ಬಿಟ್ಟಿದೆ. ಅದೇ ಇವರ ರೀಸೆಂಟಾಗಿ ಅವ್ರು ನೋಡಿಲ್ಲ, ಇವ್ರದ್ದು ಫಿಲಮ್ ನೋಡಿದ್ದು ಅಷ್ಟೇ ಲಾಸ್ಟ್ ನಾವು. ಅದಾದ್ಮೇಲೆ ಯಾವ್ದು ನೋಡಿಲ್ಲ. ಬಟ್ ಇವಾಗ ಹಿಂಗಾಗತ್ತೆ ಅಂತ ಗೊತ್ತಿರಲಿಲ್ಲ. ಹಿಂಗಾಗಿದೆ ಇವತ್ತು ಫುಲ್ ಫ್ಯಾಮಿಲಿನೇ ಬಂದಿದ್ದೀವಿ ನಾವು. ಫ್ಯಾಮಿಲಿ ನೋಡುವಂಥದ್ದು ಅಲ್ಲ, ಆ ವಯಸ್ಸು ಅಂತೂ ಅಲ್ಲ. ವಯಸ್ಸಾಗಿದ್ರೆ ಆಕೆ ವಾಗಿದೆ ಅಂತ ಹೇಳ್ಬಾರ್ದಿತ್ತು. ವಯಸ್ಸಾಗಿಲ್ಲ ಅನ್ನೋದೇ ಒಂದು ದೊಡ್ಡ ದುರಂತ ಇದು. ಈ ವಯಸ್ಸಲ್ಲೇ ಹೋಗಿರೋದು ದೊಡ್ಡ ದುರಂತ ಅನ್ನೋದೇ ಒಂದು ನಮ್ಮ ಅಭಿಪ್ರಾಯ. ತುಂಬ ಬೇಜಾರಾಗುತ್ತೆ. ಮೇಡಮ್, ಏನು ಹೇಳ್ತೀರಿ ಮೇಡಮ್? ಒಬ್ಬ ಸ್ಟಾರ್ನ ಕೂಡ ಕಳ್ಕೊಂಡಿದ್ರಲ್ಲ, ಇಡೀ ಕರ್ನಾಟಕನೇ ಕಳ್ಕೊಂಡಿದೆ. ಐ ಮಿಸ್ ಯು ಅಪ್ಪು ಸರ್, ಸೋ ಲವ್ ಯು ಅಪ್ಪು ಸರ್. ಐ ಕಾಂಟ್ ಸ್ಪೀಚ್. ಸರ್, ಬಳ್ಳಾರಿಯಿಂದ ಬಂದಿದ್ದೆ ಸರ್. ನಮ್ಮ ಸರ್ ಅಂದ್ರೆ ಪ್ರಾಣ ಸರ್ ನಮಗೆ. ಅವರಿಂದ ನಮಗೆ ಇಷ್ಟು ಇದೆ ಅಂದರೆ ಅಷ್ಟು ಹೆಲ್ಪಿಂಗ್ ಇದೆ. ಬಟ್ ಏನು ಹೆಲ್ಪ್ ಏನಂದರೆ, ಒಳ್ಳೆ ನಟಗಳು, ಒಳ್ಳೆ ಆ್ಯಕ್ಟ್ರು, ಜೀವಕ್ಕೆ ಜೀವ ಕೊಡೋಂಥ ವ್ಯಕ್ತಿ ಇವತ್ತು ಕಳ್ಕೊಂಡಿದ್ರು ಅಂದರೆ ಆ ದೇವರು ಒಳ್ಳೆಯವರಿಗೆ ಕಾಲ ಇಲ್ಲ, ಒಳ್ಳೆಯದನ್ನ ಸತ್ಯವಾಗಲು ಕಳ್ಕೊಂತಾರೆ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬಟ್ ಇದು ಆಗೋದು ಧ್ರುವ ಅದೃಷ್ಟ, ಅದೃಷ್ಟ ಸರ್. ಇದು ಹಿಂಗೆ ಆಗಬಾರ್ದು, ಆಗಿದೆ, ಅದು ದೇವರಲ್ಲಿ ಅವರು. ಸರ್, ತುಂಬ ಬೇಜಾರಾಗುತ್ತೆ ಅಂತ ಬೇಜಾರಾಗಿ. ಮೇಡಮ್, ಏನ್ ಹೇಳ್ತೀರಾ? ನಾವು ಇಲ್ಲಿ ವಿದ್ಯಾಪೀಠದಿಂದ ಬಂದಿದೀವಿ, ಕತ್ತಲಗುಪ್ಪೆಯಿಂದ ಬಂದಿದ್ದೀವಿ. ಅಪ್ಪು ಸರ್ ಅಂದ್ರೆ ನಮ್ಗೆ ತುಂಬಾ ತುಂಬಾ ಇಷ್ಟ. ಪುನೀತ್ಗೆ ಈ ತರ ಆಗತ್ತೆ ಅಂತ ನಾವು ಕನಸು ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಅವರು ಹೋದ್ಮೇಲೆ ಇಷ್ಟು ಕೆಲಸಗಳು ಮಾಡಿದ್ದಾರೆ ಅಂತ ಜನಕ್ಕೆ ಗೊತ್ತಾಗತ್ತೆ. ಆದ್ರೆ ಅವರು ಎಷ್ಟು ಕೆಲಸಗಳು ಮಾಡಿದ್ದಾರೆ ಅಂತ ಅವ್ರ ದೊಡ್ಡತನ ಅವ್ರಿಗೆ ಹೇಳ್ಕೊಂಡಿರ ಇಷ್ಟೆಲ್ಲ ಮಾಡಿದ್ದಾರೆ, ತುಂಬಾ ತುಂಬಾ ಖುಷಿ ಆಗತ್ತೆ. ಅವರು ಮೂವೀಸ್ ಕುತ್ಕೊಂಡಾಗೆಲ್ಲ ನೋಡೋದಕ್ಕೆ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂತ ಮೂವೀಸ್ ಇರ್ತಾ ಇದ್ದಿದ್ದು. ಒಂದು ತುಂಬಾ ಫೈಟ್ ಆಗಲಿ, ತುಂಬಾ ಆ ಥರ ಈ ಥರ ಅಂತ ಏನೂ ಇರ್ತಾ ಇರಲಿಲ್ಲ. ಯಾವ ಮೂವಿ ಫಸ್ಟ್ ಬಂದ್ರೂ ನಾವು ಫ್ಯಾಮಿಲಿ ಫುಲ್ ಹೋಗಿ ನೋಡ್ತಾ ಇದ್ವಿ. ಅಷ್ಟು ಚೆನ್ನಾಗಿ 6 ವರ್ಷದಿಂದ ಇಷ್ಟು 46 ವರ್ಷದವರೆಗೂ ಮೂವಿ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಸಣ್ಣ ಮಕ್ಕಳ ತನಕನೂ, ಬಡವರಾಗಲಿ ಶ್ರೀಮಂತರಾಗಲಿ, ತುಂಬಾ ಚೆನ್ನಾಗಿ ಎಲ್ಲರನ್ನು ಮಾತಾಡಿಸ್ತಿದ್ರು. ಅದು ನಮಗೆ ತುಂಬಾ, ಅವರು ಸಿಂಪಲ್ಸಿಟಿ ತುಂಬಾ ಇಷ್ಟ ನಮಗೆ. ಈ ತರ ಇಷ್ಟು ಬೇಗ ಹಿಂಗಾಗತ್ತೆ ಅಂತ ನಮ್ಗೆ ನಿನ್ನೆ ಕೇಳಿ ನಮ್ಮನೆ ಯಾರೋ ನಮ್ಮ ಸ್ವಂತದವರೇ ಹೋದ್ರೇನೋ ಅನ್ನೋಷ್ಟು ದುಃಖ ತುಂಬಾ ಆಯ್ತು. ಈ ತರ ಆಗ್ಬಾರ್ದಾಗಿತ್ತು. ದೇವ್ರು ಅವ್ರ ಆತ್ಮಕ್ ಶಾಂತಿ ಕೊಟ್ಟು ಮತ್ತೆ ಹುಟ್ಟಿ ಬರ್ಲಿ ಅಂತ ನಾವು ದೇವ್ರನ್ನ ಹತ್ರ ಪ್ರಾರ್ಥನೆ ಮಾಡ್ಕೊತೀವಿ. ಸರ್, ನಾವು ಅಪ್ಪು ಅಭಿಮಾನಿಗಳು, ನಾವು 6 ವರ್ಷದಿಂದ 46 ವರ್ಷದವರೆಗೂ ನೋಡ್ತಾ ಇದ್ದೀವಿ. ನಾವು ಕತ್ರಗುಪ್ಪೆಯಿಂದ ಬಂದಿದ್ದೀವಿ. ಅವ್ರು ಕಳ್ಕೊಂಡಿದ್ದು ತುಂಬಾ ದುಃಖ ಆಗ್ತಾ ಇದೆ. ಅವ್ರ ಯಾವಾಗೂ ಸ್ಮೈಲಿ ಫೇಸೆ ಇದ್ದಿದ್ದು, ಯಾವಾಗೂ ಕೋಪ ಅನ್ನೋದಿರ್ಲಿಲ್ಲ. ಇಡೀ ಫ್ಯಾಮಿಲಿ ಎಲ್ಲ ನೋಡೋ ಅಂತ ಫಿಲಿಮೇ ಮಾಡ್ತಾ ಇದ್ದಿದ್ದು ಅವರು. ಇಡೀ ಫ್ಯಾಮಿಲಿ ನೋಡ್ಬೇಕಂದ್ರೆ ಸಣ್ಣ ಮಕ್ಳು ಕರ್ಕೊಂಡೋದ್ರು ನಮಗೆ ಮುಜುಗರ ಆಗ್ತಾ ಇರ್ಲಿಲ್ಲ. ಆ ತರ ಒಂದು ಕುಡಿ ನಾವು ಕಳ್ಕೊಂಡಿದೀವಿ ಅಂದ್ರೆ ಮತ್ತೆ ಸಿಗಲ್ಲ ಸರ್. ಅದು ಇಲ್ಲ ಸರ್, ಸಾಧ್ಯನೇ ಇಲ್ಲ ಸರ್. ಮತ್ತೆ ಹುಟ್ಟಿ ಬರ್ಬೇಕು ಸರ್, ಅಷ್ಟೇ ಸರ್ ಹೇಳಕ್ಕಾಗೋದು. ಅಪ್ಪು ಸರ್, ಮೇಡಮ್ ಏನ್ ಹೇಳ್ತೀರಾ? ತುಂಬಾ ಬೇಜಾರಾಗ್ತಾ ಇದೆ ನೆನ್ಸ್ಕೊಂಡು. ಅಪ್ಪುಗೆ ಈ ತರ ಆಗುತ್ತೆ ಅಂತ ಕಂಡ್ಕೊಂಡಿರ್ಲಿಲ್ಲ. ಅಣ್ಣವ್ರೆ ಹೇಳ್ತಾವ್ರೆ, ಕಂದ ಯಾಕಿಗೆ ಹತ್ರ ನಿನಗೆ ಅಂತ. ಅಣ್ಣವ್ರು ಕೈ ಚಾಚಿ ಹೇಳ್ತಾವ್ರೆ, ಕಂದ ಯಾಕಿ ಹತ್ರ, ಯಾಕೆ ನಿನ್ ಬತ್ತಾ ಇದೀಯಾ ಅಂತ. ಕೈಲಾಸದಲ್ಲಿ, ಸ್ವರ್ಗದಲ್ಲಿ ಏನು ಹೇಳಕ್ ಆಯ್ತಾ ಇಲ್ಲ ಸರ್, ಬಾಯಲ್ಲಿ ಮಾತೇ ಬರ್ತಾ ಇಲ್ಲ. ಅವ್ರ ಬಗ್ಗೆ ನಾವು ಮಾತಾಡೋಕೆ ಆಯ್ತಾ ಇಲ್ಲ. ಇವತ್ತು ಪ್ರತಿಯೊಬ್ಬ ಫ್ಯಾಮಿಲಿಯವರು ಕುಟುಂಬ ಸಮೇತ ನೋಡಿದಂತ ಚಿತ್ರ ತೆಗಿತಿದ್ದವ್ರು ಅವರು. ಇವತ್ತು ಅವ್ರು ಇಲ್ಲ ಅಂದ್ರೆ ನಮ್ಮ ಕಲಾರಂಗಕ್ಕೆ ಒಂದು ವ್ಯಾಲ್ಯೂನೇ ಇಲ್ಲ. ಮೇಡಮ್,
ಕರ್ನಾಟಕದ ಪುತ್ರನನ್ನ ಕಳ್ಕೊಂಡಂಗಾಗಿದೆ ಅಪ್ಪನ. ಇಂಥ ಮಗ ಕರ್ನಾಟಕದಲ್ಲಿ ಹುಟ್ಟಿ ಬರಲಿ, ತುಂಬ ಒಳ್ಳೆ ಹೆಸರು ತಗೊಂಡಿದ್ರಿ ಸರ್ ಕರ್ನಾಟಕದಲ್ಲಿ. ನಿಜವಲು ಮತ್ತೊಬ್ಬ ಪುನೀತ್ ನೋಡೋಕ್ಕೆ ಸಾಧ್ಯ ಇಲ್ಲ. ಖಂಡಿತ ಖಂಡಿತ ಸಾಧ್ಯ ಇಲ್ಲ, ಆದರೆ ಮತ್ತೆ ಹುಟ್ಟು ಬರಲಿ ಅಂತ ಮಗ. ತುಂಬ ಬೇಜಾರಾಗ್ತಾಯಿದೆ ಸರ್. ಸರ್ ಎಲ್ಲಿಂದ ಬಂದಿದ್ದೀರಾ ಸರ್? ಪುಣ್ಯ ದಾಸಗಳಿಂದ ಬಂದಿದ್ದೀವಿ ಸರ್. ನಮ್ಮ ಇಡೀ ಫ್ಯಾಮಿಲಿಗೆ ತುಂಬ ನೋವಾಗಿದ್ಬಿಟ್ಟಿದೆ. ಇಡೀ ಲಕ್ಷಾಂತರ ಅಲ್ಲಿ ಕೋಟ್ಯಾಂತರ ಜನ ಅವರ ಅಭಿಮಾನಿಗಳಿದ್ದಾರೆ. ಅವರು ಸತ್ಯಲ್ಲ ಸರ್, ನಮ್ಮ ಜೊತೆಗಿದ್ದಾರೆ, ಯಾವತ್ತೂ ಅವರು ನಮ್ಮ ಜೊತೆಗಿರ್ತಾರೆ. ಮೇಡಮ್ ಸರ್, ನಾವು ಶ್ರೀರಂಗಪಟ್ಟಣದಿಂದ ಬಂದಿರೋದು, ರಾತ್ರಿ 4 ಗಂಟೆಗೆ ನಿಂತಿದ್ದೀವಿ ಸರ್. ಸರ್ ಅವ್ರು ತುಂಬ ಒಳ್ಳೆಯವರು, ನೋಡ್ತಾ ಇದ್ದೀವಿ ಅಷ್ಟೇ ಸರ್ ಹೇಳಕ್ಕಾಗೋದು. ಸರ್ ನಾವು ಬಳ್ಳಾರಿಯಿಂದ ಬಂದಿದ್ದೀವಿ, 5 ಬಸ್ಸಲ್ಲಿ ಬಂದ್ವಿ ನಾವು, 5 ಬಸ್ಸಲ್ಲಿ ಬಂದ್ವಿ. ಸಿಕ್ಕಾಪಟ್ಟೆ ಫ್ಯಾನ್ಸ್ ಬಳ್ಳಾರಿಯಲ್ಲಿ, ಗೊತ್ತಾ ನಿಮಗೆ ಗೊತ್ತಾನೆ ಇದು. ಅದಕ್ಕೋಸ್ಕರ ನಾವು ಎಲ್ಲ ಫುಲ್ ಜಾತ್ರೆ ಮಾಡಿ ಫುಲ್ ಮೇಡಿಗೆ ಮಾಡಿ ಏನೋ ಮಾತಾಡೋಣ. ನಾವೇನಂದ್ರೆ ರಿಯಲ್ ನೋಡ್ಕೊಂಡು ಬಂದ್ವಿ ಅಷ್ಟೇ. ನಾವು ಬರಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ ಯಾವ ಹೀರೋ ಇಲ್ಲ ಸರ್. ಈ ಕರ್ನಾಟಕ ಕಿಂಗ್ ಸರ್ ಪುನೀತ್ ರಾಜ್ಕುಮಾರ್ ಅಂದ್ರ ನಮ್ಮದು ಬಳ್ಳಾರಿ ಸರ್, ಬಹಳ ಹುಚ್ಚು ಸರ್. ನಾವು ಬಳ್ಳಾರಿಲಿದ್ದ ಬಂದಿವಿ ಸರ್, ನಿನ್ನೆಲ್ಲಿದ್ದ 5 ಬಸ್ನ ಬಂದಿವಿ ಸರ್. ನಾವು ಪಕ್ಕ ಫ್ಯಾನ್ ಸರ್ ನಾವು. ಅವ್ರು ಯಾವತ್ತು ನಮ್ಮ ಮನಸ್ಸಲ್ಲಿ ಇದ್ದೇ ಇರ್ತಾರೆ.